ಹಾಯ್ ಫ್ರೆಂಡ್ಸ್, ಎಂಚೋಲರ್ಮ ಅಂತ ಎಲ್ಲ ಹೇಗಿದ್ದೀರೆಲ್ಲರೂ? ಇದೆಂತ ಗೊತ್ತುಂಟ, ಇವತ್ತು ನಾವು ಡಾಲ್ಗೊನ ಕಾಫಿ ಮಾಡ್ತಿದ್ದೇವೆ. ಮತ್ತೆ ನಮ್ಮ ಆಚೆ ತೋಟದ ಹತ್ರ ಒಂದು ಮನೆ ಉಂಟು, ಅಲ್ಲಿ ನಾಟಿ ಕೋಳಿಗಳೆಲ್ಲ ಉಂಟು, ಅದನ್ನೆಲ್ಲ ತೋರಿಸ್ತೇವೆ, ಬೇರೆ ಬೇರೆ ಜಾತಿಯ ಕೋಳಿಗಳೆಲ್ಲ. ಹಾಗೆ ಫಸ್ಟಿಗೆ ಅಲ್ಲಿಗೆ ಹೋಗುವ, ಅಲ್ಲಿ ಕೋಳಿಗಳನ್ನೆಲ್ಲ ತೋರಿಸ್ತೇವೆ, ಮತ್ತೆ ಡಾಲ್ಗೊನ ಕಾಫಿಯನ್ನು ಹೇಳಿಕೊಡ್ತೇವೆ. ಬನ್ನಿ ಹೋಗುವ. ನೋಡಿ, ನಾವೀಗ ರೀಚ್ ಆಗಿದ್ದೇವೆ. ನೋಡಿ, ಇಲ್ಲಿ ಒಂದು ಕೋಳಿ ಉಂಟು. ನೋಡಿ, ಇದು ಅಂದ್ರೆ ಕೋಳಿ ಅಂಕಕ್ಕೆ ತಗೊಂಡು ಹೋಗುವ ಕೋಳಿ ಅಂತ. ನೋಡಿ, ಒಂದಕ್ಕೆ 2000 ಅಥವಾ 3000 ಇರ್ತದೆ. ಇದು ಕೈಗೆಲ್ಲ ಹಿಡ್ಲಿಕ್ಕೆ ಸಿಗ್ತದೆ. ನೋಡಿ, ಇದು ಕೋರೆವೆ, ಕೋರೆದ ಕಟ್ಟಕೊಂಡು ಪರ ತಾವು. ನೋಡಿ, ಇಲ್ಲಿ ಊರಿನ ಕೋಳಿ ಇದು. ಇದು ನಾಟಿ ಕೋಳಿ ಅಂತ ಹೇಳ್ತಾರಲ್ಲ, ಇದು ಅದೇ. ಇದು ತುಂಬ, ಇದೆಲ್ಲ ಕೊಡುವುದಂತೆ, ಕೊಡುದಂತ ಹೇಳಿದ್ರು. ಈಗ 2-3 ತಿಂಗಳು ಆಯ್ತಷ್ಟೇ ಇವರು ತಂದು ಫುಡ್ ಎಲ್ಲ ಹಾಕಿದ್ದಾರೆ. ಅದಕ್ಕೆ ಬೇರೆ ಫುಡ್ ಎಲ್ಲ ಹಾಕಿದ್ರೆ ಕೋಳಿಗಳು ತುಂಬಾ ಸ್ವಲ್ಪ ಸತ್ತಿದ್ದಾರೆ ಅಂತ ಹೇಳಿದ್ರು. ಅದು ಫುಡ್ ಚೇಂಜ್ ಆದ್ರೆ ಇದರಲ್ಲಿ ಯಾವ್ದೆಲ್ಲ ಜಾತಿ ಉಂಟು ಕೋರಿ ಕೋಳಿ? ಕುಪ್ಲ, ಮುಳ್ಳೆ, ಕರ್ಬುಳ್ಳೆ, ಮತ್ತೆ ಕರಡಿಂಗ ಎಲ್ಲ ಇದೆ. ಎಲ್ಲ ಮಿಕ್ಸ್ ಉಂಟಲ್ಲ? ಎಲ್ಲ ಮಿಕ್ಸ್ ಉಂಟು. ಇದನ್ನೆಲ್ಲ ಸೇಲ್ ಮಾಡ್ಲಿಕ್ಕೆಲ್ಲ? ಸೇಲ್ ಮಾಡ್ಲಿಕ್ಕೆ. ಎಷ್ಟು, 3 ತಿಂಗಳಾಯ್ತಾ ನಂದು? 2-3 ತಿಂಗಳಾಯ್ತು. ಇನ್ನು ಸೇಲ್ ಮಾಡಿದ್ವಿ. ಇನ್ನು ಸೇಲ್ ಮಾಡೋದು? ಇನ್ನು ದೊಡ್ಡದಾಗಿ ಕಾಯ್ಲಿಕ್ಕಿಲ್ವಾ? ಇಲ್ಲ, ಅದಂದ್ರೆ ಫುಡ್ ಜಾಸ್ತಿ ಬೇರೆ ತರ್ಲಿಕ್ಕೆ ಉಂಟು. ಇನ್ನು ತರ್ಲಿ ಬೇರೆ ತಂದ ಆಗುದಲ್ಲ? ಇದು ಖಾಲಿ ಆದ ಮೇಲೆ ಬೇರೆ ತರುದಲ್ಲ? ನೋಡಿ, ಇದು ಹಳೆ ಕಾಲದ ಲ್ಯಾಂಪ್. ನೋಡಿ, ಹಳೆ ಕಾಲದಲ್ಲಿ ಕರೆಂಟ್ ಎಲ್ಲ ಇಲ್ಲದಾಗ ಇದನ್ನು ಯೂಸ್ ಮಾಡ್ತಿದ್ರು. ಇದಕ್ಕೆ ಸೀಮೆಣ್ಣೆ ಅಥವಾ ಡೀಸೆಲ್ ಹಾಕ್ಲಿಕ್ಕೆ. ನೋಡಿ, ಇದನ್ನು ಕಡಿಮೆ ಉರಿಯಲ್ಲಿ ಸಿಡ್ಬೋದು, ಜಾಸ್ತಿ ಉರಿಯಲ್ಲಿ ಇಡ್ಬೋದು. ನೋಡಿ, ಈಚೆ ಟರ್ನ್ ಮಾಡಿದ್ರೆ, ಈಚೆ ಟರ್ನ್ ಮಾಡಿದ್ರೆ ಉರಿ ಜಾಸ್ತಿ ಆಗ್ತದೆ. ನೋಡಿ, ಇದು ಕಡಿಮೆ ಆಗ್ತಾ ಉಂಟು. ನಾವೀಗ ಮನೆಗೆ ಬಂದೆವು.
ಮತ್ತೆ ನೀವು ನೋಡಿದ್ರಲ್ಲ ಯಾವ್ದೆಲ್ಲ ಕೋಳಿಗಳು ಉಂಟು ಅಂತೇಳಿ, ಅದೆಲ್ಲ ನಾಟಿ ಕೋಳಿಗಳು ಅಂದ್ರೆ ಊರಿನ ಕೋಳಿಗಳು. ಮತ್ತೆ ಅದು ಎಲ್ಲ ಕೋಳಿಗಳು ಸೇಲ್ ಮಾಡ್ಲಿಕ್ಕೆ ಚಿಕ್ಕ ಮರಿ ಇರುವಾಗ ತರ್ತಾರೆ, ಈಗ ಅದಕ್ಕೆಲ್ಲ 3 ತಿಂಗಳಾಗಿದೆ. ಹಾಗೆ ಇನ್ನು ಅದನ್ನು ಸೇಲ್ ಮಾಡೋದಂತೆ, ಯಾರಾದ್ರೂ ಕೇಳುವವರಿಗೆ ಸೇಲ್ ಮಾಡ್ತಾರೆ. ಹಾಗೆ ನಮ್ಗೆ ಅಲ್ಲಿ ಹೇಗೂ ಕೋಳಿ ಇತ್ತಲ್ಲ, ನಿಮ್ಗೆ ಸಹ ತೋರಿಸುವ ಅಂತೇಳಿ ಹೋದದ್ದು. ಹಾಗೆ ಇನ್ನು ಈಗ ನಮ್ಮ ಮನೆಗೆ ಬಂದಿದ್ದೇವೆ. ಹಾಗೆ ಈಗ ಡಾಲ್ಗೊನ ಕಾಫಿ ಉಂಟಲ್ಲ, ಸುಲಭದಲ್ಲಿ ಮನೆಯಲ್ಲಿ ಮಾಡ್ಬೋದು, ಅವತ್ತೊಂದ್ಸಲಿ ಫೇಮಸ್ ಆಗಿತ್ತಲ್ಲ, ಹಾಗೆ ಇವತ್ತು ಮಾಡಿ ತೋರಿಸು ಅಂತೇಳಿ ರಿಕ್ವೆಸ್ಟ್ ಇತ್ತು. ಹಾಗೆ ಅದನ್ನ ಇವತ್ತು ಮಾಡಿ ತೋರಿಸುದು. ನೋಡಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಯಾವ್ದಂತ ಹೇಳಿದ್ರೆ ನೋಡಿ, ಇಲ್ಲಿ ಸಕ್ಕರೆ ಉಂಟು, ಮತ್ತೆ ಇದು ಕಾಫಿ ಉಡಿ, ಮತ್ತೆ ಇದು ಬಿಸಿ ನೀರು. ಬಿಸಿ ಬಿಸಿ ಉಂಟು ನೋಡಿ, ಈಗ ಮುಟ್ಟುವಾಗಲೇ ಬಿಸಿ ಬಿಸಿ ಆಗ್ತದೆ. ಬಿಸಿ ನೀರು 1/2 ಗ್ಲಾಸ್ ತಕೊಂಡಿದ್ದೇವೆ ನೋಡಿ. ಈಗ ಗ್ಲಾಸ್ ತಕೊಂಡಿದ್ದೇನೆ ನಾನು, ಬೌಲ್ ಕೂಡ ನಿಮ್ಗೆ ಬೇಕಾದ್ರೆ ತಕೊಳ್ಬಹುದು ನೋಡಿ. ಇದು ಕಾಫಿ ಪೌಡರ್ ನೋಡಿ, ಇದು ಸರಿಯಾದ ಅಳತೆಯಲ್ಲಿ ತಕೊಳ್ಬೇಕು ಮಾತ್ರ ನೋಡಿ. 1 ಟೀಸ್ಪೂನ್ ಹಾಕಿದ್ದೇನೆ, ಇದು 2ನೇದ್ದು. ನೋಡಿ ಇದು 4 ಟೀಸ್ಪೂನ್ ಹಾಕಿದ್ದೇನೆ. ಕಾಫಿ ಪೌಡರ್ ತಕೊಂಡಿದ್ದೇನಲ್ಲ, ಅದೇ ಸ್ಪೂನಲ್ಲಿ ಸಕ್ಕರೆ ಕೂಡ 4 ಟೀಸ್ಪೂನ್ ಹಾಕಬೇಕು. ಇದೇ ಸ್ಪೂನಲ್ಲಿ ಒಂದೇ ಲೆಕ್ಕ ಹಾಕಬೇಕು ಇಷ್ಟು ನೋಡಿ. ನೋಡಿ ಇದು 4 ಟೀಸ್ಪೂನ್ ಆಯಿತು ನೋಡಿ. ಇದೇ ಸ್ಪೂನಲ್ಲಿ ಇದು ಬಿಸಿ ನೀರು ಉಂಟಲ್ಲ, ಜಾಸ್ತಿ ಬಿಸಿ ಉಂಟು, ಕುದಿಯುವ ನೀರನ್ನು ನಾನು ತಂದದ್ದು, 4 ಟೀಸ್ಪೂನ್ ಹಾಕಬೇಕು. ನೋಡಿ 4 ಟೀಸ್ಪೂನ್ ಆಯಿತು ನೋಡಿ. ಇದರಲ್ಲಿ ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಸ್ವಲ್ಪ ಇರುತ್ತಲ್ಲ ಅದಕ್ಕೆ ನಾನು ಗ್ಲಾಸ್ ತಗೊಂಡದ್ದು. 10 ನಿಮಿಷ ಆದರೆ ಮಿಕ್ಸ್ ಮಾಡಬೇಕು. ಈಗ ಇದು ಗಟ್ಟಿ ಆಗಬೇಕು ಮಾತ್ರ, ಈಗ ಕ್ರೀಮ್ ರೀತಿಯಲ್ಲಿ ನೋಡಿ. ನಾನು ಹೀಗೆ ಮಾಡ್ತೇನೆ, ಅದಕ್ಕೆ ಬಗ್ಗೆ ನಾನು ಗ್ಲಾಸ್ ತಗೊಂಡದ್ದು, ಬೇಗ ಆಗ್ತದೆ. ಅದಕ್ಕೆ ಮೊಸರು ಕಡಿತೇವಲ್ಲ, ಹಾಗೆ ಕಡಿದ್ರೆ ಒಳ್ಳೇದು ನೋಡಿ, ಹಾಗೆ ಕಡಿದ್ರೆ ಬೇಗ ಆಗ್ತದೆ. ನೋಡಿ ಕಲರ್ ಚೇಂಜ್ ಆಯ್ತು ನೋಡಿ, ದಪ್ಪ ಆಗ್ತಾ ಬಂತು. ಇನ್ನು ಇದು ಇನ್ನು ಸಹ ಕ್ರೀಮ್ ತರ ಆಗ್ಬೇಕು. ನೋಡಿ ಕ್ರೀಮ್ ರೆಡಿ ಆಯ್ತು ನೋಡಿ, ಈ ರೀತಿ ಕ್ರೀಮ್ ಆಗಬೇಕು ನೋಡಿ. ಹೀಗೆ ಮಾಡಿದ್ರೆ ಬೀಳ್ದಿಲ್ಲ ನೋಡಿ. ಇವತ್ತು ನಾವು 2 ಗ್ಲಾಸ್ ಡಾಲ್ಗೊನ ಕಾಫಿ ಮಾಡೋದು ನೋಡಿ. ಇದು ಕುದಿಸಿ ಆರಿಸಿದ ಹಾಲು, ಇದನ್ನು ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ತಂದಿದ್ದೇವೆ ನೋಡಿ, ಕೋಲ್ಡ್ ಹಾಲು. ಮತ್ತೆ ಇದು ಕೋಲ್ಡ್ ಹಾಕ್ಬೇಕಂತಲೇ ಇಲ್ಲ, ಇದರ ಬದಲು ಹಾಲು ಹಾಕಿ ಐಸ್ ಕ್ಯೂಬ್ಸ್ ಕೂಡ ಹಾಕ್ಬೋದು. ನಾವು ಫ್ರಿಡ್ಜ್ ಅಲ್ಲಿ ಇಟ್ಟೇ ತಂದಿದ್ದೇವೆ ಹಾಲನ್ನೇ ನೋಡಿ, ಈ ರೀತಿ ಉಂಟು ನೋಡಿ. ಈ ಗ್ಲಾಸಿಗೆ ಈ ಐಸ್ ಮಾಡಿದ ಹಾಲು ಉಂಟಲ್ಲ, ಇದನ್ನು ಹಾಕಬೇಕು. ನೋಡಿ ಇದಕ್ಕೆ ಸ್ವಲ್ಪ ಹಾಲು ಹಾಕಿದ್ರೆ ಸಾಕು, 1/2 ಗ್ಲಾಸ್ ಆಗುವಷ್ಟು ನೋಡಿ. 2 ಗ್ಲಾಸಿಗೂ ಹಾಲು ಹಾಕಿದ್ದೇವೆ, ಕೋಲ್ಡ್ ಹಾಲನ್ನು ಇಷ್ಟಿಷ್ಟು ಹಾಕಿದ್ದೇವೆ ನೋಡಿ. ಇನ್ನು ಸಕ್ಕರೆ ಹಾಕಬೇಕು, ಯಾಕಂತ ಹೇಳಿದ್ರೆ ಅದು ಕಾಫಿ ಕಹಿ ಆಗ್ತದೆ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು. 1 ಟೀಸ್ಪೂನ್ ಇದಕ್ಕೆ, 1 ಟೀಸ್ಪೂನ್ ಇದಕ್ಕೆ ಹಾಕಿದ್ದೇನೆ ಸಕ್ಕರೆಯನ್ನು, ಇಲ್ಲಾದ್ರೆ ಅದು ಕಹಿ ಬರ್ತದೆ, ಅದಕ್ಕೆ ಬೇಕಾಗಿ ಸಕ್ಕರೆ ಹಾಕೋದು. ಸಕ್ಕರೆ ಹಾಕದೇನೆ ಕುಡಿಬಹುದು ನೋಡಿ. ಇನ್ನು ಈ ಕ್ರೀಮ್ ಅನ್ನು ಹಾಕ್ಬೇಕು ನೋಡಿ. ಎಲ್ಲ ಕ್ರೀಮ್ ಅನ್ನು ಹಾಕಿ ಆಯ್ತು, 2 ಗ್ಲಾಸ್ ಮಾತ್ರ ಕಾಫಿ ಮಾಡೋದು, ಅದಕ್ಕೆ ಇಷ್ಟು ಅಷ್ಟೇ ಕ್ರೀಮ್ ಮಾಡಿದ್ದು ನೋಡಿ. ಇದಕ್ಕೆ ಗಾರ್ನಿಶಿಗೆ ಸ್ವಲ್ಪ ಕಾಫಿ ಉಡಿ ಹಾಕಿದ್ರೆ ಸಾಕು. ನೋಡಿ ಡಾಲ್ಗೊನ ಕಾಫಿ ರೆಡಿ ಆಗಿದೆ ನೋಡಿ, ತುಂಬಾ ಈಸಿಯಲ್ಲಿ ಮಾಡ್ಬೋದು ಇದನ್ನು. ಒಮ್ಮೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡುವ ನೋಡಿ. ಇದನ್ನು ಒಮ್ಮೆ ಹೀಗೆ ಕುಡಿಯೋ ಮೊದಲು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂತ ಹೇಳಿದ್ರೆ ಸರಿಯಾಗಿ ಮಿಕ್ಸ್ ಆಗ್ಬೇಕಲ್ಲ. ಅದಕ್ಕೆ ಸಕ್ಕರೆ ಹಾಕುದ್ರಿಂದ ಈ ಕಾಫಿ ಸ್ವೀಟ್ ಇರ್ತದೆ, ಇಲ್ಲಾದ್ರೆ ಕಹಿ ಕಹಿ ಆಗ್ತದೆ, ಅದಕ್ಕೋಸ್ಕರ ಸಕ್ಕರೆ ಹಾಕುದು.
ಮತ್ತೆ ಇದು ಡಾಲ್ಗನ ಕಾಫಿ ದು ಟೇಸ್ಟ್ ಒಳ್ಳೆದುಂಟು ಆದ್ರೆ ಇದು ಸಕ್ಕರೆ ಮಾತ್ರ ಜಾಸ್ತಿ ಆಗಬೇಕು ಹಾಲಿಗೆ ಮಿಕ್ಸ್ ಮಾಡುವಾಗ ಸಕ್ಕರೆ ಜಾಸ್ತಿ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಸಕ್ಕರೆ ಹಾಕದಿದ್ರೆ ಕಹಿ ಆಗ್ತದೆ ಆ ಡಾಲ್ಗನ ಕಾಫಿ ಹಾಗೆ ಮತ್ತೆ ಕ್ರೀಮ್ ಮಾತ್ರ ತುಂಬಾ ತಿಕ್ ಆಗಿರಬೇಕು ಗಟ್ಟಿಯಾಗಿರಬೇಕು ಅದು ಗಟ್ಟಿ ಇಲ್ಲದಿದ್ರೆ ಹಾಲಿನೊಳಗೆ ಮುಳುಗ್ತದೆ ಅಂದ್ರೆ ಕೆಳಗೆ ಹೋಗ್ತದೆ ಕಾಫಿ ಪೌಡರ್ ಯಾವ್ದು ತಕೊಳ್ಬಹುದು ನಾವು ಬ್ರೂ ಕಾಫಿ ಪೌಡರ್ ಉಂಟಲ್ಲ ಅದನ್ನೇ ತಕೊಂಡದ್ದು ಡಾಲ್ಗನ ಕಾಫಿ ಎಂಚ ಮಾಡ್ಪಿ ಲಾಭ ಇಲ್ಲಾಲು ದಾಲ ಕಷ್ಟ ಕೋಲ್ಡ್ ಪೇರ್ ಬೋಡ್ಜಿ ಇಂದು ಪೇರ್ ಲಾಪುಂಡು ಐಸ್ ದ ಪೀಸ್ ಇತ್ತು ನೈನ್ ಪಾಂಡ ಲಾಪುಂಡು ಸ್ಲಾಬ್ ಮನ್ಪೊಲಿ ನಿಕ್ಲ ಟೈಮ್ ಅನ್ಪೊಲಿ ಕೋರಿ ನಿಕ್ಲದು ಯಾರತ ಊರ್ದ ಕೋರಿ ಎಂಚ ಉಂಡು ಮಾಡದ ಬೇತೆ ಬೇತೆ ಜಾತಿಯ ಕೋರಿಲು ಉಂಡವಲು ಪುದರ್ ಪಂಡೆ ಅವು ಅವು ಮಾತ್ರ ಸೇಲ್ ಮನ್ಪುಣೋಗೆ ರಡ್ ಮುಜ್ಜಿ ತಿಂಗಳಾನಿಗೆ ಆಗ್ಲಿ ಪತ್ತ ಬರ್ತದೆ ಕಟ್ಟದ ಕೋರಿಲ್ಲ ಉಂಡವಲು ಕಟ್ಟರ ಆಗ್ಲಿ ಪೋಪುಜೇರು ಅಣ್ಣ ಉಂಡವು ಸೇಲ್ ಮನ್ಪೆ ಅಂದಿತ್ತೇರೆ ಅಂಚನೆ ಕಾಫಿಲ್ಲ ಟ್ರೈ ಮನ್ಪೊಲಿ ಹಾಗೆ ನೀವು ನೋಡಿದ್ರಲ್ಲ ಹೇಗೆಲ್ಲ ಕೋಳಿಯನ್ನೆಲ್ಲ ಸಾಕಿದ್ದಾರೆ ಮತ್ತೆ ಯಾವ್ದೆಲ್ಲ ಕೋಳಿಗಳು ಉಂಟಂತ ಹೇಳಿ ಹಾಗೆ ಇದು ಡಾಲ್ಗುನ ಕಾಫಿಯನ್ನು ಕೂಡ ಟ್ರೈ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಮುಗಿಸೋದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಒಂದೊಂದು ಕೋಳಿಗೆ ಎಷ್ಟು ಅಮೌಂಟ್ ಅಂತ ಹೇಳಿದ್ರಲ್ಲ ಆಗ ಆಗಿರ್ಬೇಕು ಗಟ್ಟಿಯಾಗಿರ್ಬೇಕು ಅದು ಗಟ್ಟಿ ಇಲ್ಲದಿದ್ರೆ ನೀರಿನೊಳಗೆ ಯಾವ್ದನ್ನು ಕೂಡ ನಿಮ್ಗೆ ತಕೊಳ್ಬಹುದು ಅದರಲ್ಲಿ ಡಾಲ್ಗನ ಕಾಫಿ.